ಬಕುಲಾದೇವಿ ನಿಮಗೆಲ್ಲ ಗೊತ್ತಿರುವಂತೆ ಕಲಿಯುಗ ವರದ ವೆಂಕಟೇಶ್ವರ ಸ್ವಾಮಿಯ ಮಾತೆ. ದ್ವಾಪರ ಜನ್ಮವಾದ ಯಶೋಧೆಯ ಪ್ರತೀಕ್ಷೆಗಳನ್ನು ಪೂರೈಸಿಕೊಳ್ಳಲೆಂದು ಕಲಿಯುಗದಲ್ಲಿ ಬಕುಲಾದೇವಿಯಾಗಿ ಧರೆಗಿಳಿದಿದ್ದಳು ಮಹಾಮಾತೆ. ಈ ಕಾರಣ ಜನ್ಮದ ಮೂಲೋದ್ದೇಶವೇ ಶ್ರೀನಿವಾಸ ಕಲ್ಯಾಣ, ಈ ಮೂಲಕ ಲೋಕ ಕಲ್ಯಾಣ. ಇದೆಲ್ಲ ನಿಮಗೂ ಗೊತ್ತಿದೆ. ಆದರೆ ವೆಂಕಟೇಶ್ವರ ಸ್ವಾಮಿ ಹಾಗೂ ಬಕುಲಾ ಮಾತೆ ಮೊಟ್ಟ ಮೊದಲ ಬಾರಿಗೆ ಭೇಟಿಯಾದಾಗ ಆ ಅಮೋಘ ಕ್ಷಣಗಳು ಹೇಗಿದ್ದವು, ಏನೆಲ್ಲ ಮಾತುಕತೆ ನಡೆಯಿತು ಈ ಇಬ್ಬರ ನಡುವೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಗೊತ್ತಿದ್ದರೂ ಸಿನಿಮಾ ಧಾರಾವಾಹಿಗಳ ಸಂಕ್ಷಿಪ್ತ ದೃಶ್ಯಗಳಿಗಷ್ಟೇ ಸೀಮಿತವಾಗಿರುತ್ತದೆ ಆ ಮಾಹಿತಿ. ಆದರೆ ನಾವಿವತ್ತು ಬಕುಲಾ ಮಾತೆ ಹಾಗೂ ಗೋವಿಂದನ ಪ್ರಥಮ ಭೇಟಿಯ ಅಮೋಘ ಕ್ಷಣಗಳು ಹಾಗೂ ಮಾತುಕತೆಯ ವಿವರಗಳನ್ನು ಕಟ್ಟಿಕೊಡ್ತೇವೆ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತುವುದನ್ನು ಮರಿಬೇಡಿ. ವೈಕುಂಠ ತೊರೆದ ಮಹಾಲಕ್ಷ್ಮಿಯನ್ನು ಅರಸಿ ವಿರಹಿಯಾಗಿ ವರಾಹಗಿರಿಗೆ ಬಂದ ಮಹಾವಿಷ್ಣು. ಯೋಗಿಯಂತೆ ವಲ್ಮೀಕ ಅಂದರೆ ಹುತ್ತದಲ್ಲಿದ್ದ ಶ್ರೀನಿವಾಸ ಮನುಷ್ಯನಾಗಿದ್ದ. ಮನುಷ್ಯನೆಂದ ಮೇಲೆ ನೋವು ಅವಮಾನ ಅನುಭವಿಸದೇ ಇರಲಾದೀತೆ. ಇದೇ ರೀತಿ ಶ್ರೀನಿವಾಸ ಸ್ವಾಮಿ ಸಹ ನೋವು ಅನುಭವಿಸಿದ. ಗೋಪಾಲಕನ ಹಲ್ಲೆ ಪ್ರಕರಣದಲ್ಲಿ ಪೆಟ್ಟು ಬಿದ್ದ ಶ್ರೀಸ್ವಾಮಿಯ ತಲೆಯಲ್ಲಿ ರಕ್ತ ಹರಿದು ಹೆಪ್ಪುಗಟ್ಟತೊಡಗಿತು. ಜಗತ್ರಕ್ಷಕನ ನೆರವಿಗೆ ಯಾರಾದರೂ ಬರಲೇಬೇಕಿತ್ತು. ಆಗ ವಿಪರ್ಯಾಸ ನೋಡಿ, ಯಾರೂ ಇಲ್ಲದಾತರಿಗೆ ದೇವರಿದ್ದಾನೆ ಎನ್ನುವುದು ನಮ್ಮ ಧರ್ಮದ ಸಾರ. ಆದರೆ ದೇವರಿಗೆ ಪೆಟ್ಟು ತಗುಲಿದರೆ? ಅಂತಹದ್ದೊಂದು ಸ್ಥಿತಿ ವರಾಹಗಿರಿಯ ಮೇಲೆ ಆಗಿದ್ದೇ ಶ್ರೀಹರಿಯ ಲೀಲಾ ವಿನೋದದ ಭಾಗವಾಗಿ. ಈ ರೀತಿ ಭಗವಂತ ಶ್ರೀನಿವಾಸ ಸ್ವಾಮಿಯ ಹಣೆಯ ಮೇಲೆ ರಕ್ತ ನೋಡಿದಾಗ ಇಡೀ ದೇವಲೋಕವೇ ಮರುಗಿತು. ಸುರಲೋಕದ ತುಂಬ ಇದೇ ಚರ್ಚೆ. ಆಗ ದೇವಗುರು ಬೃಹಸ್ಪತಿ ಮೊದಲು ತಾನೇ ಧರೆಗೆ ಹೊರಡಲು ಸಜ್ಜಾದರು. ಆದರೆ ನಾರದರು ಬಿಡಬೇಕಲ್ಲ. ದೇವಗುರು, ನೀವು ಹೊರಡಿ, ಆದರೆ ನೆನಪಿರಲಿ, ಅಲ್ಲಿ ಶ್ರೀನಿವಾಸ ಸ್ವಾಮಿಗಾಗಿ ಮಹಾತಾಯಿಯೊಬ್ಬಳು ಕಾದಿರುವಳು. ಅವಳ ಆರೈಕೆ ಪೋಷಣೆಗೆ ಕಾದಿದೆ ಆ ಗಾಯ ಎಂದರು. ದೇವಲೋಕ ತಬ್ಬಿಬ್ಬಾಗಿ ಕೆಳಗೆ ನೋಡಿತು. ಇತ್ತ ವರಾಹಗಿರಿಯ ಸ್ವಾಮಿ ಪುಷ್ಕರಣಿ ಬಳಿ ಏಕಾಂಗಿಯಾಗಿ ಕುಳಿತಿದ್ದ ಗೋವಿಂದ ತನ್ನ ತಲೆಗಾದ ಪೆಟ್ಟಿನಿಂದಾಗಿ ಸಾಮಾನ್ಯರಂತೆಯೇ ನೋವಿನಿಂದ ನರಳುತ್ತಾ ಕೂತಿದ್ದ. ಅಷ್ಟರಲ್ಲಿ ಅದೇ ದಾರಿಯಲ್ಲಿ ಗೌರವರ್ಣದ ದೈವಕಳೆಯೇ ಮೈವೆತ್ತಂತಿದ್ದ ವಯೋವೃದ್ಧ ಮಹಿಳೆಯೊಬ್ಬಳು ಬಂದಳು. ಆ ಮಹಿಳೆ ಮತ್ತಾರೂ ಅಲ್ಲ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ಬಕುಲಾದೇವಿ. ಪೆಟ್ಟು ತಿಂದು ರಕ್ತ ಸುರಿಸಿಕೊಂಡು ನರಳುತ್ತಾ ಕೂತಿದ್ದ ನರಶ್ರೇಷ್ಠ ದೇವಪುರುಷ ಶ್ರೀನಿವಾಸ ಸ್ವಾಮಿಯನ್ನು ನೋಡಿದೊಡನೆಯೇ ಬಕುಲಾದೇವಿ ಕರುಳು ಮಿಡಿಯಿತು. ಎಷ್ಟೇ ಆದರೂ ಜನ್ಮ ಜನ್ಮದ ಸಂಬಂಧ. ಯಾರಪ್ಪ ನೀನು? ಇದೇನು ನಿನ್ನ ತಲೆಗೆ ಗಾಯವಾಗಿ ಹೋಗಿದೆಯಲ್ಲ, ರಕ್ತ ಸುರಿದು ಹೋಗಿದೆಯಲ್ಲಪ್ಪ, ನಿನ್ನವರು ಎಂದು ಯಾರೂ ಇಲ್ಲವೇ ಇಲ್ಲಿ. ಯಾಕೋ ನಿನ್ನನ್ನು ನೋಡಿದರೆ ನನ್ನ ಮಗನಂತೆಯೇ ಭಾಸವಾಗುತ್ತಿದೆಯಲ್ಲ ನನಗೆ ಎಂದಳು ಬಕುಲಾ ಮಾತೆ. ನನಗೆ ಶ್ರೀನಿವಾಸ ಎನ್ನುವರು ತಾಯಿ ಎಂದು ಪ್ರತ್ಯುತ್ತರಿಸಿದ ಭಗವಂತ. ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿದೆಯಷ್ಟೇ. ಗೋವಿಂದ ಹೀಗೆನ್ನುವಷ್ಟರಲ್ಲೇ ಒಂದು ನಿಮಿಷ ಹೀಗೆ ಬಾರಪ್ಪ, ಅದೇನಾಗಿದೆ ನೋಡ್ತೀನಿ ಎಂದು ಶ್ರೀನಿವಾಸನನ್ನ ಸಂತೈಸಲು ಮುಂದಾದಳು ಮಾತೆ. ತನ್ನ ಸೆರಗನ್ನೇ ಹರಿದು ಇನ್ನೇನು ಶ್ರೀನಿವಾಸ ಸ್ವಾಮಿಯ ತಲೆಗೆ ಪಟ್ಟಿ ಕಟ್ಟುತ್ತಿದ್ದಾಳೆ ಎನ್ನುವಷ್ಟರಲ್ಲಿ ಸ್ವಲ್ಪ ತಡೆ ತಾಯಿ, ನನಗೆ ಒಂದಷ್ಟು ವೈದ್ಯಕೀಯ ಗೊತ್ತಿದೆ ಅಂತೂ ಒಂದು ಧ್ವನಿ. ಆ ಧ್ವನಿ ಮತ್ತಾರದ್ದು ಅಲ್ಲ, ದೇವಗುರು ಬೃಹಸ್ಪತಿಯದ್ದು. ಧರೆಯ ಧನ್ವಂತರಿಯಂತೆ ಬಂದಿದ್ದ ಬೃಹಸ್ಪತಿ ತಾನು ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಯನ್ನ ಸ್ವಾಮಿಯ ಹಣೆಯ ಮೇಲಿದ್ದ ಗಾಯಕ್ಕೆ ಸವರಿ ಈಗ ಬಟ್ಟೆ ಕಟ್ಟುತ್ತಾಯಿ ಎಂದ ಬೃಹಸ್ಪತಿ. ಯಾರೀತ ಎಂದು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡಿದ ಬಕುಳಾದೇವಿ, ಇದೇನಾಶ್ಚರ್ಯವಪ್ಪ, ಇದೇ ಸಮಯಕ್ಕೆ ಸರಿಯಾಗಿ ವೈದ್ಯನಂತೆಯೇ ಬಂದಿದ್ದಾನಲ್ಲ ಈತ, ಎಲ್ಲ ದೈವ ಪ್ರೇರಣೆಯೋ ಏನೋ ಎನ್ನುವಂತಿದೆಯಲ್ಲ ಎಂದುಕೊಂಡು ಮತ್ತೊಮ್ಮೆಯೇ ಶ್ರೀನಿವಾಸನ ಮುಖವನ್ನು ನೋಡಿದಳು. ಈ ಸಲ ಇನ್ನಷ್ಟು ಭಾವಪರವಶತೆ ಮೂಡಿತು ಬಕುಳಾದೇವಿಯ ಮನದಲ್ಲಿ. ಶ್ರೀನಿವಾಸ, ಇದೇನು ಋಣಾನುಬಂಧವೋ ಏನೋ, ನಿನ್ನನ್ನು ನೋಡಿದರೆ ಮಗನಂತೆ ತೋರುತ್ತಿದೆಯಲ್ಲ ಮನಸ್ಸು, ಹೀಗೆಂದಳು ಬಕುಲಾದೇವಿ ಮತ್ತೊಮ್ಮೆ. ಶ್ರೀನಿವಾಸ ಕೂಡ ಇದೇ ಮಾತು ಹೇಳಿದ. ಅಮ್ಮ, ನಿನ್ನನ್ನು ನೋಡಿದರೆ ನಗು ನನ್ನ ತಾಯಿಯನ್ನೇ ನೋಡಿದಂತೆ ಭಾಸವಾಗುತ್ತಿದೆ, ಹೀಗೆಂದ ಶ್ರೀನಿವಾಸ ಸ್ವಾಮಿ. ವೇದ ಪುರುಷನಂತಿರುವ ನೀನು ಯಾರಪ್ಪ ಅಂತ ಮತ್ತೊಮ್ಮೆ ಕೇಳಿದಳು ಮಾತೆ. ಮಂದಸ್ಮಿತ ಶ್ರೀನಿವಾಸ ಪ್ರತಿಯಾಗಿ ಹೇಳಿದ್ದು ಏನು ಗೊತ್ತಾ ತಾಯಿ? ಕೆಲವೊಮ್ಮೆ ಏಕೋ ಬೇಸರವಾಗುವುದಿಲ್ಲವೇ, ಎಲ್ಲರಿಗೂ ಹೀಗಾಗುತ್ತದೆ ಅಲ್ಲವೇ, ಹಾಗೆಯೇ ನನಗೂ ಬೇಸರವಾಯಿತು, ಆ ಬೇಸರದಲ್ಲೇ ಈ ಬೆಟ್ಟಕ್ಕೆ ಬಂದನಷ್ಟೇ, ಹೀಗೆಂದ ಗೋವಿಂದ. ನಿನ್ನ ಊರು ಯಾವುದಪ್ಪ ಎಂದು ಕೇಳಿದಳು ಬಕುಲಾದೇವಿ. ಅಮ್ಮ, ಊರು ಕೇರಿಯ ಮಾತೇಕೆ, ಮನುಷ್ಯ ಎಲ್ಲೇ ಇರಲಿ ಯಾವುದರಿಂದ ಪುರುಷಾರ್ಥ ಯಾವುದರಿಂದ ಪರಮಾರ್ಥ ಎಂದಷ್ಟೇ ಯೋಚಿಸಬೇಕು. ಅದನ್ನು ಬಿಟ್ಟು ವೃಥ ಬೇಡವಾದ ಚಿಂತೆಗಳೇ ಕಾಡುವುದೇಕೆ, ಅಥವಾ ಭಾವನೆಗಳೇ ಇಲ್ಲದಂತೆ ಬದುಕುವುದೇಕೆ? ಹೀಗೆಂದು ಈ ಪ್ರಪಂಚದ ಬಗ್ಗೆ ಚಿಂತಿಸುತ್ತಾ ಕುಳಿತೆ, ಜನರ ಹಿತಕ್ಕಾಗಿ ಧ್ಯಾನಾಸಕ್ತನಾದೆ ಎಂದು ಹೇಳಿದ ಶ್ರೀನಿವಾಸ ಸ್ವಾಮಿ. ಶ್ರೀನಿವಾಸ ಸ್ವಾಮಿ ಇಷ್ಟೆಲ್ಲ ಮಾತಾಡಿದ್ದರೂ ಕೂಡ ಮಾತಿನ ಆರಂಭದಲ್ಲಿ ಹೇಳಿದ್ದ ಅಮ್ಮ ಅನ್ನೋ ಪದ ಮಾತ್ರ ಬಕುಲಾದೇವಿಯ ಕಿವಿಯಲ್ಲಿ ಗುಯಿಗುಡುತ್ತಲೇ ಇತ್ತು.
ಯಾವುದರಿಂದ ಪುರುಷಾರ್ಥ ಮತ್ತು ಪರಮಾರ್ಥವೇ ಎಂಥ ದೊಡ್ಡ ಮಾತಾಡಿದೆಯಪ್ಪ ಪ್ರಪಂಚದ ಹಿತಕ್ಕಾಗಿ ಚಿಂತಿಸುತ್ತಿರುವೆ ಎಂದೆಯಲ್ಲಪ್ಪ ಎಂಥ ದೊಡ್ಡ ಮನಸ್ಸು ನಿನ್ನದು ಎಂದು ಉದ್ಗಾರ ತೆಗೆದಳು ಮಾತೆ ಹೌದಮ್ಮ ಚಿಂತೆ ಯಾರಿಗಿಲ್ಲ ಹೇಳು ದೇವಾನುದೇವತೆಗಳನ್ನೂ ಚಿಂತೆ ಬಿಡೋದಿಲ್ಲ ಆದರೆ ಯಾರೂ ಕೂಡ ಯಾವ ಚಿಂತೆಯನ್ನು ದೊಡ್ಡದು ಮಾಡಿಕೊಂಡು ಕೂರಬಾರದಷ್ಟೇ ಒಂದಕ್ಕಿಂತ ಒಂದು ಚಿಂತೆ ದೊಡ್ಡದು ನಮಗಿಂತಲೂ ಹೆಚ್ಚು ಕಷ್ಟಪಡುವವರಿದ್ದಾರೆ ಈ ಜಗದಲ್ಲಿ ಹೀಗಾಗಿ ಏಕಾಂತದ ಮೌನದಲ್ಲಿ ಧ್ಯಾನಿಗಳಾದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಹೀಗೆಂದು ಗೋವಿಂದನ ಮಾತು ಮುಗಿಯುವಷ್ಟರಲ್ಲೇ ಬಕುಲಾದೇವಿ ಮಾತಿಗಿಳಿದಳು ನಿನ್ನ ಹೆಸರು ಶ್ರೀನಿವಾಸ ಎಂದೆಯಲ್ಲವೆ ಸಂತನಂತೆ ಮಾತನಾಡುವೆ ನೀನು ನನ್ನ ಮನಸ್ಸಿಗೆ ಬಹಳ ಹಿಡಿಸಿತು ನನ್ನ ಮಗರಂತೆಯೇ ಕಾಣುತ್ತಿದ್ದೀಯ ಮತ್ತೊಮ್ಮೆ ಈ ಮಾತು ಹೇಳಿದಳು ಮಾತೆ ಇದೆಯಲ್ಲವೇ ಕರುಳಬಳ್ಳಿಯ ಸಂಬಂಧ ಅಲ್ಲ ಅದ್ಯಾವ ಪಾಪಿ ನಿನ್ನ ತಲೆಗೆ ಹೊಡೆದ ನೋಡು ಅವನಿಗೆ ಸರಿಯಾದ ಶಾಸ್ತಿಯಾಗಬೇಕು ಎಂದಳು ಮಾತೆ ತಾಯಿ ನಾನೂ ಕೂಡ ನಿನ್ನ ಮಗನೇ ಎಂದು ತಿಳಿದುಕೋ ಇನ್ನು ನನಗೆ ಪೆಟ್ಟು ಮಾಡಿದವರ ಚಿಂತೆ ನಿನಗೆ ಬೇಡ ನನ್ನ ನೋವಿಗೆ ಯಾರು ಕಾರಣರಾದರೆ ಏನೀಗ ಅವರವರ ಪಾಪದ ಫಲ ಅನುಭವಿಸಿಯೇ ತೀರಬೇಕಲ್ವೇ ಹೀಗೆ ನನಗೂ ಆಗುವುದಿತ್ತು ಆಗಿದೆ ಅಷ್ಟೇ ಮುಂದೇನೋ ನನಗಂತೂ ಏನೂ ತಿಳಿಯದು ಅಂತ ಅಮಾಯಕನಂತೆ ಕಣ್ಣು ಮಿಟುಕಿಸಿದ ಭಗವಂತ ಮುಂದೆ ಆಗುವುದು ಒಳ್ಳೆಯದೇ ಆಗುತ್ತೆ ನಿನ್ನಲ್ಲಿ ದೈವಕಲೆಯೇ ಮೈವೆತ್ತಿ ಬಂದಿದೆ ನಿನ್ನಿಂದಲೇ ಈ ಪ್ರಪಂಚಕ್ಕೆ ಆಗಬೇಕಾಗಿರುವುದು ಬಹಳವಿದೆ ಎನಿಸುತ್ತಿದೆ ನನ್ನ ಮನಸ್ಸಿಗೆ ಎಂದಳು ಮಾತೆ ನಸುನಕ್ಕ ಶ್ರೀನಿವಾಸ ಅಮ್ಮ ನಿನಗೆ ವಯಸ್ಸಾಗಿದರೂ ಬುದ್ಧಿ ಮಾತ್ರ ತುಂಬಾ ತೀಕ್ಷ್ಣವಿದೆ ಅದು ಸರಿ ನೀನೆಲ್ಲಿರುವೆ ಯಾರಿದ್ದಾರೆ ನಿನ್ನ ಜೊತೆ ಏನು ಮಾಡಿಕೊಂಡಿರುವೆ ಎಂದು ಕೇಳಿದ ಶ್ರೀನಿವಾಸ ಸ್ವಾಮಿ ನನಗೆ ಹಿಂದೂ ಮುಂದು ಇಲ್ಲಪ್ಪ ಇಡೀ ವಯಸ್ಸಿನಲ್ಲಿ ಏಕಾಂಗಿಯಾಗಿರುವೆ ಎಂದಳು ಬಕುಲಾದೇವಿ ಗಾಂಭೀರದಿಂದ ನಸುನಗೆ ಬೀರಿದ ಶ್ರೀನಿವಾಸ ಅಮ್ಮ ಈ ಯುಗಧರ್ಮ ಹೀಗೆ ಎಂದು ಹೇಳಲಾಗದು ಎಲ್ಲಿ ವಯಸ್ಸಿಗೆ ಬಂದ ಮಕ್ಕಳು ಕಲಿಪ್ರಭಾವಕ್ಕೆ ವಶವಾಗುವರೋ ಅವರಿಗೆ ದೈಹಿಕ ಕಾಮನೆಗಳು ಬಿಟ್ಟು ಬಿಡದೆ ಅಂಟಿಕೊಳ್ತಾವೆ ಈ ಕಾರಣದಿಂದಾಗಿ ನಿರ್ಭಾವುಕರಾಗಿ ಹೆತ್ತವರಿಂದ ದೂರಾಗ್ತಾರೆ ಎಂದ ಶ್ರೀನಿವಾಸ ಸರಿಯಾಗಿ ಹೇಳಿದೆ ಶ್ರೀನಿವಾಸ ಈ ಕಾಲಕ್ಕೆ ಈ ಮುದಿ ವಯಸ್ಸಿಗೆ ಭಗವಂತನೇ ನಮ್ಮನ್ನ ಕಾಯುವ ಬಂಧು ಎಂದಳು ಬಕುಲಾದೇವಿ ಅಮ್ಮ ಹಾಗಾದರೆ ನಿಜಕ್ಕೂ ಯಾರೂ ಬಂಧುಗಳಿಲ್ಲವೇ ಎಂದು ಮತ್ತೊಮ್ಮೆ ಕೇಳಿದ ಶ್ರೀನಿವಾಸ ಅಯ್ಯೋ ಅದನ್ನು ಕೇಳಿ ಅದರಿಂದ ಏನಾದೀತಪ್ಪ ಅಂದಳು ಮಾತೆ ಇದಕ್ಕೆ ಪ್ರತಿಯಾಗಿ ಶ್ರೀನಿವಾಸ ಪ್ರಪಂಚದಲ್ಲಿ ಅರಿತವರು ಬದುಕಿನಿಂದ ಕಲಿತವರು ಒಬ್ಬರಿಗೊಬ್ಬರು ಆಗಿಯೇ ಆಗ್ತಾರಮ್ಮ ರಕ್ತ ಸಂಬಂಧವೇ ಬೇಕಿಲ್ಲ ನೀನು ನೊಂದುಕೊಳ್ಳಬೇಡ ತಾಯಿ ನಾನೇ ನಿನಗೆ ಮಗನಾಗಬಾರದೇಕೆ ಮೂರನೇ ಬಾರಿ ಕೇಳಿದ ಶ್ರೀನಿವಾಸ ಸ್ವಾಮಿ ಅಯ್ಯೋ ನನ್ನಪ್ಪ ಯಾಕಾಗಬಾರದಪ್ಪ ನಿನ್ನ ಕಂಡಕ್ಷಣದಿಂದಲೇ ನನ್ನ ಕರುಳು ಮಿಡಿಯುತ್ತಿದೆ ಯಾವ ಜನ್ಮದ ಅನುಬಂಧವೋ ಏನೋ ಶ್ರೀನಿವಾಸ ಹೀಗೆಂದು ಗದ್ಗದಿ ತಳಾಗಿ ಶ್ರೀನಿವಾಸನ ಕಣ್ಣನ್ನೇ ದಿಟ್ಟಿಸಿದಳು ಬಕುಲಾ ಮಾತೆ ಮಾತೆಯ ಆರ್ದ್ರ ಕಣ್ಣುಗಳನ್ನು ನೋಡಿ ಶ್ರೀನಿವಾಸ ಸ್ವಾಮಿ ಆ ಕ್ಷಣವೇ ಬಕುಲಾ ದೇವಿಗೆ ಪೂರ್ವಜನ್ಮದ ಸ್ಮರಣೆಯನ್ನು ಕೊಟ್ಟ ಶ್ರೀನಿವಾಸ ಸ್ವಾಮಿಯ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಿದ್ದ ಮಾತೆ ಶ್ರೀನಿವಾಸ ಕೊಟ್ಟ ಅಂತರ್ದೃಷ್ಟಿಯಲ್ಲಿ ಪೂರ್ವಜನ್ಮದ ಸ್ಮೃತಿಗಳಿದಳು ದ್ವಾಪರ ಯುಗದ ಹಿನ್ನೆಲೆ ತೆರೆದುಕೊಳ್ತಾ ಹೋಯಿತು ಮಾತೆಗೆ ಕೃಷ್ಣ ನಿನ್ನ ವಿವಾಹ ನೋಡಲಾಗಲಿಲ್ಲವಲ್ಲ ಎಂಬ ಸಾಕು ತಾಯಿ ಯಶೋಧೆ ಕೊರಗಿದ ಕ್ಷಣಗಳು ಬಿತ್ತರವಾದವು ಅಂದು ಶ್ರೀಕೃಷ್ಣ ಕೊಟ್ಟ ಕಲಿಯುಗದ ವರ ನೆನಪಾಯಿತು ಮಾತೆಗೆ ಅಮ್ಮ ನನ್ನ ಕಲ್ಯಾಣ ನೋಡಲು ನೀನು ಇನ್ನೊಂದು ಯುಗವನ್ನೇ ಕಾಯಬೇಕಾಗಬಹುದು ಕಲಿಯುಗದಲ್ಲಿ ನಡೆಯುವ ಆ ಕಲ್ಯಾಣ ನನ್ನ ಕಲ್ಯಾಣವಷ್ಟೇ ಆಗಿರೋದಿಲ್ಲ ಜಗತ್ತಿನ ಕಲ್ಯಾಣವಾಗಿರುತ್ತದೆ ಎಂದು ಹೇಳಿದ್ದ ಶ್ರೀಕೃಷ್ಣ ಆ ಕ್ಷಣ ನಿಜವಾಗುವುದಕ್ಕೆ ಇಷ್ಟೆಲ್ಲ ಪೂರ್ವಭಾವಿಯಾಗಿ ನಡೆದಿದೆ ಅನ್ನೋ ಅಮೋಘ ಮಧುರ ಸ್ಮರಣೆಯಲ್ಲಿ ಕೆಲ ಕ್ಷಣಗಳು ಮೈಮರೆತು ಹೋದಳು ಮಾತೆ ಶ್ರೀನಿವಾಸ ಎಂತಹ ಪುಣ್ಯವಂತೆಯಪ್ಪ ನಾನು ನೀನು ಅವತಾರ ಪುರುಷ ಅನ್ನೋದು ನನಗೆ ಅರಿವಾಯಿತು ನನ್ನಪ್ಪ ಅಂತರಾಳದಲ್ಲಿ ನಿನ್ನ ದಿವ್ಯ ಸ್ವರೂಪ ಕಂಡನಪ್ಪ ಮಾತೃ ಹೃದಯದ ಕರೆಗೆ ಕೊನೆಗೂ ಹೋಗೊಟ್ಟೆಯಲ್ಲಪ್ಪ ಬಾರೋ ನನ್ನಪ್ಪ ನನ್ನ ಕಂದ ನಿನ್ನ ಮುದ್ದಾಡಬೇಕು ಅನಿಸುತ್ತದೆ ನನಗೆ ಎಂದು ತೋಳು ಬಾಚಿ ಶ್ರೀನಿವಾಸ ಸ್ವಾಮಿಯನ್ನ ಎದೆಗಪ್ಪಿಕೊಂಡಳು ಮಾತೆ ಅಷ್ಟೇ ಮಮತೆಯಿಂದ ಮಾತೆಯ ಬೆನ್ನು ನೇವರಿಸಿದ ಭಗವಂತ ಅದೊಂದು ಅಪ್ಪುಗೆಯಲ್ಲಿ ದ್ವಾಪರದ ಇಡೀ ಸವಿ ನೆನಪುಗಳೆಲ್ಲ ಹಾದು ಹೋದವು ಯಶೋಧೆಯಾಗಿ ಕಂಡ ಶ್ರೀಕೃಷ್ಣ ಬಾಲಲೀಲೆಗಳೆಲ್ಲ ಪುನಃ ಕಣ್ಣ ಮುಂದೆ ಚಲಿಸಿ ಪುಳಕಿತಳಾದಳು ಬಕುಲಾದೇವಿ ಈ ಅಮೋಘ ಪುನರ್ಮಿಲನ ಕಂಡು ಅಲ್ಲೇ ನಿಂತಿದ್ದ ದೇವಗುರು ಬೃಹಸ್ಪತಿ ನಿಬ್ಬೆರಗಾಗಿ ಹೋದ ಗೋವಿಂದನಿಗೆ ವಿನಮ್ರವಾಗಿ ನಗೆಹರಿಸಿ ತನ್ನೆರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋದ ಬೃಹಸ್ಪತಿ ನಂತರ ಮಗನನ್ನ ಕುಟೀರಕ್ಕೆ ಕರೆದೊಯ್ದಳು ಬಕುಲಾದೇವಿ ಅಲ್ಲಿ ವರಾಹನಾಥ ಸ್ವಾಮಿ ದೇಗುಲದ ಬಳಿ ಇದ್ದ ಪುಟ್ಟ ಕುಟೀರದಲ್ಲಿ ಹಣ್ಣು ಹಂಪಲು ಕೊಟ್ಟು ಮಗನನ್ನ ಆರೈಕೆ ಮಾಡಿದಳು ಮಾತೆ ವಿಶ್ರಮಿಸಿದ ಭಗವಂತ ಇದಿಷ್ಟು ಬಕುಲಾದೇವಿ ವೆಂಕಟೇಶ್ವರ ಸ್ವಾಮಿಯ ಮೊದಲ ಭೇಟಿಯ ವಿವರಗಳು ವೀಕ್ಷಕರೇ ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ಥ್ಯಾಂಕ್ ಯು